ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನಪ್ಪ ಇಷ್ಟೊತ್ತಲ್ಲಿ ವೀಡಿಯೋ ಅಥವಾ ಲೈವ್ ಅಂತ ನೀವು ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಯಸ್ಸಾಗಿರೋರಿಗೆ ಸುಳ್ಳು ಹೇಳೋದು ಎಷ್ಟು ಈಸಿ ಅಂದರೆ ಅಲ್ವಾ ತಿಂದಷ್ಟೇ ಈಸಿ. ಈಗ ಕಾಳಮ್ಮವ್ರು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಏನದು ಅಸಲಿ ಕತೆ, ಏನು ಹೇಳಿದ್ದಾರೆ ಸುಳ್ಳು, ಅದೆಲ್ಲ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಜೊತೆಗೆ ಪೇಜ್ನ ಲೈಕ್ ಮಾಡಬೇಕು, ಫಾಲೋ ಮಾಡಬೇಕು. ಬನ್ನಿ, ಅಜ್ಜಿ ಹತ್ರನೇ ಮಾತಾಡಿಸ್ತೀನಿ. ಅಜ್ಜಿ ಸ್ವೀಟಾಗಿ ಮಾತಾಡ್ತಾರೆ, ಸ್ವೀಟು ತಿನ್ನಿಸ್ತಾರೆ ಚೆನ್ನಾಗಿ. ಬನ್ನಿ. ಸ್ನಾನ ಮಾಡಿದ್ರ? ಯಾರು ಮಾಡಿಸಿದ್ದು ಸ್ನಾನ? ನಾನು ಅವಾಗಲೇ ಬಂದೆ. ಏನು ಸಮಾಚಾರ, ಹೆಂಗಿದ್ದೀರ ಆಶ್ರಮದಲ್ಲಿ? ಬಟ್ಟೆ ಹೊಸ ತಂದ್ಕೊಡಿ. ಈಗ ಹಾಕೊಂಡಿದ್ರಲ್ಲ ಬಟ್ಟೆ? ಹೌದು. ಚೆನ್ನಾಗೈತಾ? ಊಟ ತಿಂಡಿ ಮಾಡಿದ್ರ ಸರಿಯಾಗಿ? ಚೆನ್ನಾಗಿ ನೋಡ್ಕಂಡ್ರ? ನೋಡ್ಕಂಡ್ರ? ಎಲ್ಲಿ ನಿಮ್ಮ ಮನೆ? ಮತ್ತೆ ಮತ್ತೆ ಮಕ್ಕಳೆಲ್ಲ ಹೊಡಿತಾರೆ ಅಂತ ಹೇಳ್ದಲ್ಲ ಅಜ್ಜಿ ನನ್ನ ಹತ್ರ. ಏ ಸುಳ್ಳು ಹೇಳಬಾರ್ದು. ಸುಳ್ಳು ಏನ್ ಸುಳ್ಳು ಗೊತ್ತಾ? ಸೊಸೆ ಚೆನ್ನಾಗಿ ನೋಡ್ಕಂತಾರೆ, ಮಗ ಚೆನ್ನಾಗಿ ನೋಡ್ಕಂತಾರೆ, ಆದ್ರೂ ನೀನು ಮನೆ ಬಿಟ್ಬಿಟ್ಟು ಅವಾಗವಾಗ ಆಚೆ ಹೋಯ್ತಿ ಅಂತ ಏನಕ್ಕೆ? ಯಾಕೆ ನೋಡ್ಕೊಳಲ್ಲ? ಈಗ ಸರಿ ಆಯ್ತು, ಮನೆ ಕಳಿಸ್ತೀನಿ, ಹೋಯ್ತೀರಾ? ಇಲ್ಲ ಹೊರಡಿ ನೀವು ಮನೆಗೆ. ಈಗ ನಮ್ಮ ಆಶ್ರಮದಲ್ಲಿ ಇಕ್ಕೊಳಕ್ ಆಗಲ್ಲ, ವಯಸ್ಸಾದವ್ರು ನಾವು ಇಕ್ಕೊಳಲ್ಲ. ಹ್ಮ್, ಏನ್ ಮಾಡ್ತೀಯ? ಹೋಯ್ತೀಯಾ? ಹೆಂಗ್ ಹೋಯ್ತೀಯ ಅಜ್ಜಿ? ಕರ್ಕೊಂಡು ಯಾರು ಕರ್ಕೊಂಡು ಹೋಯ್ತಾರೆ? ಮತ್ತೆ ಈಗ ನಾವು ಇಕ್ಕೊಳಲ್ವಲ್ಲ ವಯಸ್ಸಾಗಿರೋ ಆಶ್ರಮದಲ್ಲಿ. ಹೌದಾ? ಈಗ ಸರಿ ಆಶ್ರಮದಿಂದ ಮನೆಗೆ ಬಿಟ್ರೆ ಹೋಯ್ತೀರಾ? ಮನೆ ಅಲ್ಲಿ ಆರಾಮಾಗಿ ಇರ್ತೀರಾ ಮನೇಲಿ? ಸುಳ್ಳು ಹೇಳ್ಬಾರ್ದು. ನೀನು ಚೆನ್ನಾಗಿ ನೋಡ್ಕೊಂತಾರಂತೆ, ನೀನು ಬರೀ ಡೌ ಮಾಡ್ತೀಯ. ನೀನು ಬರೀ ಎಲ್ಲಾಡ್ಕೆ ಹಾಕೊಂಡು ಅಲ್ಲಿ ಓಡಾಡ್ಕೊಂಡು ರೋಡ್ ರೋಡಲ್ಲಿ ರೋಡ್ ರೋಡಲ್ಲಿ ಹೋಗಿ ಮನಿಕೊಳ್ಳೋದು, ಮನೆಯವ್ರಿಗೆಲ್ಲ ಬಯಸೋದು ಎಲ್ಲ ಹೇಳಿದ್ರು. ನೀನು ಸ್ಟೋರಿನೇ ಹೇಳಿದ್ರು. ಕಳ್ಸಲ ಈಗ ನಿಮ್ಮ ಮಗನ ಬ್ಯಾಂಕಲ್ಲಿ? ಹೌದಾ? ಬ್ಯಾಂಕಲ್ಲಿ ಇರೋದು ನಿಮ್ಮ ಮಗ? ಬರೀ ಸುಳ್ಳು. ಯಾಕೆ ಹೋಗಿ ಬರ್ತದೆ? ಗಾಡಿ ಓಡಿಸ್ಕೊಂಡು ಬರ್ತದೆ. ಗಾಡಿ ಓಡಿಸ್ಕೊಂಡು ಯಾರಿವ್ರು ಗೊತ್ತಿಲ್ವಾ? ಯಾರವರು ಅಜ್ಜಿ? ಯಾರದು? ಅಣ್ಣ ಯಾಕಣ ಹಿಂಗ್ ಹೊಡಿತೀರಾ? ನಾನು ಯಾವ್ದಾರು ಹೊಡಿತೀನಿ. ಮನೆ ಮಕ್ಕಳಲ್ಲವ ಈಗ ಹೇಳ್ಬೇಕು, ಈಗ ಎದುರುಗಡೆ ಹೇಳ್ಬೇಕು ನೀನು. ಅಜ್ಜಿ ಈಗ ನೆನ್ನೆ ಎಲ್ಲ ಹೇಳ್ದಿರ್ತಾನೆ, ಸೊಸೆ ಹೊಡೆದ್ಲು, ಮಗ ಹೊಡೆದ ಅಂತ. ಇವ್ರ ಹೊಡೆದಿದ್ದು? ಇವ್ರ ಹೊಡೆದಿದ್ದು? ಪಾಪ ಅವ್ರ ನೋಡಿ, ಸುಗ್ಗಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡೆ, ಚೆನ್ನಾಗಿ ನೋಡ್ಕೊಂತಾರಂತೆ ಅವ್ರ ಫ್ರೆಂಡ್ಸ್. ಈಗ ಇವ್ರ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕಿಂತ ಅಲ್ಲಿರೋರು ನನಗೆ ಫೋನ್ ಮಾಡಿದ್ರು ತುಂಬಾ ಜನ, ಸರ್ ಮಹೇಶ್ ಅವ್ರು ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂತಾರೆ ತಾಯಿನ, ಅಯ್ಯಮ್ಮ ಅಲ್ಲಿರಲ್ಲ ಮನೆ ಸರಿಯಾಗಿ ಅಂತ. ಹಾಂ, ಹೊಡಿತಾರೆ ಬಿಡ್ತಾರೆ ನೋಡಿ, ಸೊಸೆ ಮೇಲೆ ಹೇಳ್ಬಿಟ್ರಿ ಹೊಡಿತಾರೆ ಅಂತ. ಕೆಲಸ ಮಾಡಕ್ಕಲ್ಲ, ಏನ್ ಕೆಲಸ ಮಾಡಕ್ಕಲ್ಲ, ಬರಕ್ಕಾಗತ್ತೆ ಪಟ್ಯ ಬಳಕೆಲ್ಲ ಬಂದು ಕುಂಬಳಕ್ಕೆ ಹುಷಾರ ಆಯ್ತಾ? ಆಟದಲ್ಲಿ ಯಾಕೆ ಬಂದೆ? ಆಟದಲ್ಲಿ 50 ರೂಪಾಯಿ ಕೊಡೋದು ದುಡ್ಡು ಇತ್ತು. ಯಾಕೆ ಕೊಟ್ರೆ 50 ರೂಪಾಯಿ? ಹ್ಮ್, ಈಗ ಹೋಯ್ತೀರಾ ಮನೆಗೆ? ಯಾಕೆ ಬಂದೆ ಆಟದಲ್ಲಿ ಹೇಳು. ಸಮೋಸ ಏನ ಆಶ್ರಮಕ್ಕೆ ಯಾಕೆ ಹೋಗ್ಬೇಕು ನೀನು? ಯಾರು ಹೇಳಿದ್ರಿ ಆಶ್ರಮಕ್ಕೆ ಹೋಗಕ್ಕೆ? ನನಗೇನು ಹೇಳ್ದೆ ಆಶ್ರಮಕ್ಕೆ ಹೋಗ್ತೀನಿ ಅಂತ? ಇವಳಿಗೆ ಏನೋ ಹೇಳ್ದೆ, ಸುಮ್ಮನೆ ಮನೆ ಬಿಟ್ಟು ಆಚೆ ಬಂದ್ಬಿಡ್ರಿ ಇಷ್ಟ ಬಂದಾಗ ಹೆಂಗೆ ಇದು? ಈಗ ನಾನು ನಿನ್ನ ಕಾಯ್ಕೊಂಡು ಕೂತ್ಕೊಳ್ಳ ಇಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕು? ನೀನು ಹೇಳಿ ಈಗ.
ಮತ್ತೆ ಇನ್ನು ಇನ್ನು ಕೆಲಸ ಮಾಡೋದು ಬೇಡವಂದ್ರೆ ನೀನು ದುಡ್ದಾಗ್ತೀಯ ಏನಾರ ಇದೆಯಾ ನಿಂದು ಒಲಿ ನಿನ್ನ ಮೂಲ ಆದ ಆಸ್ತಿ ಆದ ಏನೋ ಇದೆಯಾ ಕೊಡ್ತೀನಿ ಅಂದ್ರೆ ಊಟ ಕೊಟ್ಟಿಲ್ಲ ಹೇಳು ಇಲ್ಲ ಕರ್ಕ ಜೊತೆ ಕರ್ಕ ನಾವು ಅದೇ ತಾನೆ ತಿನ್ನೋದು ಇದು ಮನೇಲಿ ಏನಿದೆ ತಿನ್ಬೇಕಲ್ವಾ ನೀನು ಏನ್ ಮಾಡ್ಬೇಕು ಡೈಲಿ ಚಿಕನ್ ಮಟನ್ ಮಾಡಕ್ಬೇಕಾ ಮತ್ತೆ ಏನ್ ಮತ್ತೆ ಯಾಕೆ ಅನ್ಕಂಡೆ ಹೇಳ ನನಗೆ ಯಾಕೆ ಹೋಗ್ಬೇಕು ಅಂತ ಅನ್ಕಂಡೆ ಏನು ಮನೆ ಇನ್ನು ಮನೇಲಿ ಏನ್ ಯಾರಾಗಿತ್ತು ಅದನ್ನ ನನ್ಗೆ ಹೇಳು ಮನೇಲಿ ಕಮ್ಮಿ ಆಗಿದೆ ನಿನ್ಗೆ ಆ ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಇದಾವೆ ಚಿಕ್ಕ ಚಿಕ್ಕ ಮಕ್ಳು ನಿಂಗೆ ಹೊಡೆ ಪಟ್ಟವ ಅದೇ ಏನ್ ಗೊತ್ತಾ ವಯಸ್ಸಾಗಿರೋ ನೀವು ಎಲ್ಲರ ಮನೇಲೂ ದೋಸೆ ತೂತೆ ಆಯ್ತಾ ನೀನು ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಮಾಡ್ಕೊಂಡು ಅಥವಾ ಏನೋ ಮಾಡ್ಕೊಂಡು ರೋಡಿಗೆ ಬಂದು ಮಲ್ಕೊಂಡ್ರೆ ಏನೋ ಹೆಚ್ಚು ಕಮ್ಮಿ ಇದ್ರಿ ಏನೋ ಆಟೋದವ್ರು ಕರ್ಕ ಬಂದ್ರು ಓಕೆ ಏನೋ ರೋಡಲ್ಲಿ ಮಲ್ಕೊಂಡು ಏನೋ ಹೆಚ್ಚು ಕಮ್ಮಿ ಇದ್ರಿ ಯಾರಮ್ಮ ಜವಾಬ್ದಾರರು ಅಲ್ಲ ನೀವು ಯಾಕೆ ವಯಸ್ಸಾಗಿರೋರು ಅರ್ಥ ಮಾಡ್ಕೊಳಲ್ಲ ಎಲ್ಲ ಮನೆಗಳಲ್ಲಿ ಚೆನ್ನಾಗಿದೆ ನಾನು ಯಾವಾಗಲೂ ಪ್ರತಿ ಸತಿನೂ ವಿಡಿಯೋ ಮಾಡ್ದಾಗ ಹೇಳ್ತಾ ಇರ್ತೀನಿ ಮಕ್ಕಳೊಬ್ಬರೇ ತಪ್ಪು ಮಾಡಲ್ಲ ವಯಸ್ಸಾಗಿರೋರು ಕೂಡ ತಪ್ಪು ಮಾಡ್ತಾ ಇರ್ತಾರೆ ಸೊ ಇವಾಗ ಅವ್ರು ನೋಡಿದ್ರೆ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಪಾಪ ಅವ್ರಿಗೂ ಅವ್ರಿಗೆ ಅವ್ರು ಹೇಳಿದಾಗ ನನಗೆ ಬೇಜಾರಾಯ್ತು ಎಷ್ಟು ವರ್ಷದಿಂದ ಅವ್ರಿಗೂ ಮಕ್ಕಳು ಅಂದರೆ ತಾಯಿ ತಂದೆ ಇಲ್ಲ ಅಂತೆ ಅವ್ರಿಗೆ ತಾಯಿ ತಂದೆ ಇಲ್ಲ ಅಂದಮೇಲೆ ಅವ್ರು ಯಾವ ರೀತಿ ನೋಡ್ತಿರ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಮನೇಲೆ ಇರಲ್ವಲ್ಲ ಎಲ್ಲಿ ನೋಡ್ಕೊಳ್ಳೋದು 12 ವರ್ಷ ಆಯ್ತು ಅವ್ರು ನಮ್ಮ ಮನೆ ಸೇರ್ಕೊಂಡು ಮುಂಚೆ ಊರಲ್ಲೇ ಇದ್ರು ಒಬ್ಬರೇ ಇದ್ರು ಸ್ವಲ್ಪ ತಾಕತ್ ಕಮ್ಮಿ ಆದ್ಮೇಲೆ 12 ವರ್ಷ ಆಯ್ತು 12 ವರ್ಷದಿಂದ ಇವರೇ ನೋಡ್ತಾ ಇರೋದು ಅವ್ರನ್ನ ಸರಿ ನಾನಂತದ್ದು ಏನು ತಲೆ ಕೆಸಲ್ಲ ಸರ್ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀನಿ ಏನು ಕಂಪ್ಲೇಂಟ್ ಇಲ್ಲ ಈಗ ಈಗ ಇನ್ನೊಂದು ಕೇಳ್ಬಿಡ್ತೀನಿ ನಿನ್ಗೆ ಆಶ್ರಮದಲ್ಲಿ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿತ್ತ ನೆನ್ನೆಯಿಂದ ನನ್ಗೆ ಅದ್ಬಿಡು ಇವಾಗ ಅಜ್ಜಿ ಇವಾಗ ಆಶ್ರಮದಲ್ಲಿ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿದ್ದ ನೆಮ್ಮದಿ ಇತ್ತ ಇಲ್ಲಿ ಊಟ ತಿಂಡಿ ಮಾಡ್ದ ಸರಿಯಾಗಿ ಇಲ್ಲೇ ಇರ್ತೀಯಾ ಒಲೆ ಕಿರಾಡಿ ಅಜ್ಜಿ ನೀನು ನೆನ್ನೆ ಎಲ್ಲ ಇಲ್ಲಿ ಬಿಟ್ಟು ಹೋಗಲ್ಲ ಅಂದೆ ನೋಡು ಸಂಬಂಧಿಕರು ಬ್ಲಡ್ ಬಂದ ತಕ್ಷಣ ಹಂಗೆ ಕರ್ಗಿ ಸರಿ ಸರ್ ಥ್ಯಾಂಕ್ ಯು ಗೊತ್ತಾಯ್ತು ಸರ್ ನಿಮ್ ಬಗ್ಗೆ ಕೇಳ್ಕೊಂಡಿದ್ದೀನಿ ತಾಯಿನ ಕರ್ಕೊಂಡು ಆರಾಮಾಗಿ ಹೋಗಿ ಸರ್ ನಮ್ದೇನು ಅಭ್ಯಂತರ ಇಲ್ಲ ನಾವ್ ಯಾಕೆ ಎಲ್ಲ ಪ್ರತಿ ಸತಿ ಲೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವ್ಯಾರಂತ ನನಗೆ ಗೊತ್ತಿಲ್ಲ ಹಂಗಾಗಿ ನಾನು ನಿಮ್ ಮನೆಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡಿರ್ತೀನಿ ಸೊ ಕರ್ನಾಟಕದ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಇಮಿಡಿಯೇಟ್ ಆಗಿ ಮನೆಯಲ್ಲಿ ತಲುಪಿ ನಿನ್ನೆ ಬರಬೇಕಾಯ್ತು ಕಾರಣಾಂತರಗಳಿಂದ ನಾನು ಬೆಂಗಳೂರಲ್ಲಿ ಇದ್ದೇ ಇರೋದ್ರಿಂದ ಅವ್ರು ಇವಾಗ ಬಂದರು ಸೊ ಇವಾಗ ಸೇಫ್ ಆಗಿ ಅವ್ರ ವಸ್ತುನ ಅವ್ರ ಮನೆಗೆ ನಾನು ತಲುಪಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸರ್ ಕೈ ಕೊಡಿ ಸರ್ ಒಳ್ಳೇದಾಗಲಿ ನಿಮ್ಮ ಕೆಲಸದ ಮಧ್ಯದಲ್ಲಿ ನೀವು ಟೈಮ್ ಮಾಡಿಕೊಂಡು ಅಜ್ಜಿನ ಸೇಫ್ ಆಗಿ ನಿಮ್ಮ ಸ್ವಂತ ದುಡ್ಡಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದು ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಸೊ ಖರ್ಚು ಮಾಡಿ ಕರ್ಕೊಂಬಂದು ಬಿಟ್ಟಿದ್ರ ದೇವ್ರು ನಿಮ್ಗೆ ಶನೇಶ್ವರ ಒಳ್ಳೇದು ಮಾಡಲಿ ಹಾಗೆ ಕುಟುಂಬದ ಪರವಾಗಿ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್ ಇವಾಗ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಬಗ್ಗೆ ತಾವೇನ್ ತಿಳ್ಕೊಂಡಿದ್ದೀರ ಅದು ನಿಮ್ದು ಫ್ಯಾನ್ ಅಂತ ಹೇಳ್ಬೋದು ನಾವು ಬೇರೆ ಇನ್ನೇನು ಹೇಳಕ್ಕಾಗಲ್ಲ ಸರ್ ಯಾಕಂದ್ರೆ ತುಂಬ ನಿಮ್ದು ಪ್ರತಿಯೊಂದು ಎಪಿಸೋಡ್ನ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ವಿಡಿಯೋಗಳು ಆದ್ರೆ ಇವತ್ತು ನಮ್ದೇ ಬಂದ್ಬಿಡ್ತಲ್ಲ ನಮ್ಗೆ ನಮ್ ತಾಯಿಗೆ ಬರ್ತಲ್ಲ ಯಾಕಂದ್ರೆ ನಮ್ಗೆ ನಾಚಿಕೆ ಇಲ್ಲ ಸೀರಿಯಸ್ ನಮ್ಗೆ ನಾಚಿಕೆ ಅಲ್ಲಿ ಮತ್ತೊಂದಾಗಿಲ್ಲ ನಾವು ಅವಳಿಂದ ಹಂಗೆ ಬೆಳ್ಕೊಂಡ್ಬಂದಿವ್ ಏನ್ ಮಾಡ್ತೀವಿ ನಾವು ಹೇಳ್ದಂಗೆ ಕೇಳಲ್ಲ ಇರ್ಲಿ ಸರ್ ಇಲ್ಲಿ ವಯಸ್ಸಾದ್ಮೇಲೆ ಎಲ್ಲ ಮಕ್ಕಳು ತರ ಆಗ್ಬಿಡ್ತಾರೆ ಈಗ ಇವ್ರ ಮತ್ತೆ ಕೇಳಿ ಮನೇಲಿ ಇರ್ತೀಯ ನಾವು ಕೆಲ್ಸಕ್ಕೆ ಹೋದ ತಕ್ಷಣ ಆಚೆ ಬಂದ್ಬಿಡ್ತೀಯ ಅವಳಿ ಇರ್ಲಿ ಸರ್ ಅದು ವಯಸ್ಸಾದ್ಮೇಲೆ ಸರ್ವೇ ಸಾಮಾನ್ಯ ಸಣ್ಣ ಪುಟ್ಟದಕ್ಕೆ ಕೋಪ ಮಾಡ್ಕೋತಾರೆ ಸೊ ಅದನ್ನೆಲ್ಲ ನಾವು ಮನ್ಸ್ಗೆ ಹಾಕೋಬಾರ್ದು ದಯವಿಟ್ಟು ನಿಮ್ಮ ವಸ್ತುನ ನಾನು ನಿಮ್ಗೆ ಸೇಫ್ ಆಗಿ ತಲುಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ದೇವ್ರು ಒಳ್ಳೇದು ಮಾಡಲಿ ಪ್ರತಿಯೊಬ್ಬ ಕರ್ನಾಟಕದ ಜನರಿಗೂ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಈ ಕೆಲಸ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡ್ಬೋದು ನೀವು ಸಹಾಯ ಮಾಡಿದ್ದಾದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊತ್ತಿನ ಊಟಕ್ಕೆ ಸಹಾಯ ಆಗುತ್ತೆ ನನ್ನ ಹೆಲ್ಪ್ಲೈನ್ ನಂಬರ್ 9686879752 ಅದ್ರ ಜೊತೆಗೆ ಪ್ರತಿ ಸತಿನೂ ನಾವು ಹೇಳ್ತಾನೆ ಬರ್ತಾ ಇರ್ತೀವಿ ಅನಾಥರಾಗ್ಲಿ ನಿರ್ಗತಿಕರಾಗ್ಲಿ ರೋಡಲ್ಲಿ ಯಾರಾದರೂ ಬಿದ್ದಿದ್ರೆ ದಯವಿಟ್ಟು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಧಾರಾಳವಾಗಿ ಕರ್ಕೊಂಡ್ಬರ್ಬೋದು ಪೊಲೀಸ್ ಲೆಟರ್ ಮುಖಾಂತರ ನಾವು ಖಂಡಿತವಾಗ್ಲೂ ಎಷ್ಟೇ ಜನ ಬಂದರೂ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು
ಹುಷಾರಾಗಿದೆ ತಾನೆ? ಜಂಡ ಬಾಂಬಾ? ತಾಮತಿನ್ ತಾಮತಿ. ದೊಡ್ಡಮ್ಮ ಚಾನ ಮಾಡ್ದ? ಚಾನ ಮಾಡಿದ್ರಿ ಇವತ್ತು? ಚಾನ ಮಾಡ್ದ? ಚಾನ ಫುಲ್ಲು ವೈಟ್ ಬೆಳ್ಳ ಕಾಣ್ತಾ ಇದೆ ಇವತ್ತು. ಚಾನ ಮಾಡ್ದ? ಚಾನ ಊಟ ಮಾಡ್ದ? ಏನು ಊಟ ಮಾಡಿದೆ? ಅನ್ನ ಸಾರು. ಅನ್ನ ಸಾರು, ಮುದ್ದೆ. ಹೆಂಗಿದೆ ಇವಾಗ ಕೈ ನೋವು ತೋರಿಸು. ಕೈ ನೋವು, ಕೈ ತೋರಿಸು. ಹೆಂಗಿದೆ ಇವಾಗ ಕೈ? ಸರಿ ಹೋಗಿತ್ತ? ಅಯ್ಯೋ, ಇನ್ನೂ ಹಂಗೆ ಇದೆ ಕಣೆ. ಒಂದ್ಸತಿ ಜ್ವರ ಜ್ವರ ಬಂದಂಗೆ ಆಗ್ಬಿಟ್ಟೈತೆ. ಹಿಂಗೆ ಮಡ್ಕೋ, ಇಂಜೆಕ್ಷನ್ ಹಾಕ್ಸನ. ಫುಲ್ ವೈಟ್ 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 ಫುಲ್ ವೈಟ್ ಮಿಂಚ್ತಾ ಇದೆಯಾ ಇವತ್ತು ಹೀರೋಯಿನ್ ತರ? ಆಯ್ತು ಬಾಮ್ಮ. ಥ್ಯಾಂಕ್ ಯು ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಬಂದ